ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ ದಯವಿಟ್ಟು ವಿಡಿಯೋಸ್ಗಳನ್ನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪು ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಶ್ರೀ ಮಹಾಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಬೇಕು ಅಂತ ಆ ಮನೆಯ ಗೃಹಿಣಿ ಮಾಡೋ ಕೆಲಸ ಒಂದೆರಡಲ್ಲ ಅಂದರೆ ಪೂಜೆ ವ್ರತಗಳು ಅವಳಿಗೆ ಇಷ್ಟವಾದ ವಸ್ತುಗಳನ್ನ ತಂದಿಡೋದು ಯಾವ ರೀತಿಯಾಗಿ ಲಕ್ಷ್ಮಿನ ಹೋಲಿಸ್ಕೊಬೇಕು ಅಂತ ತನ್ನದೇ ಆದ ಒಂದು ಪ್ರಯತ್ನದಲ್ಲಿ ಇರ್ತಾಳೆ ಶ್ರೀ ಮಹಾಲಕ್ಷ್ಮಿಯು ಮನೆಯಲ್ಲಿ ಖುಷಿಯಿಂದ ನೆಲೆಸಬೇಕು ಅಂತಂದರೆ ತಾಯಿಗೆ ಇಷ್ಟವಾದಂಥ ಕೆಲವೊಂದು ವಸ್ತುಗಳನ್ನ ಮನೆಯಲ್ಲಿ ತಂದು ಇಡೋದ್ರಿಂದ ತಾಯಿ ಚಂಚಲ ಇರೋದಿಲ್ಲ ಸ್ಥಿರವಾಗಿ ಮನೆಯಲ್ಲಿ ನೆಲೆಸ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ ಹೀಗಾಗಿ ಈ ಒಂದು ವಿಡಿಯೋದಲ್ಲಿ ಶ್ರೀ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳು ಯಾವುದು ಅದರಲ್ಲೂ ಮುಖ್ಯವಾದಂಥ ಕವಡೆಯನ್ನು ಯಾವ ವಿಧವಾದ ಕವಡೆಯನ್ನು ಆರಿಸ್ಕೊಂಡು ತರಬೇಕು ಯಾವ ಒಂದು ಕವಡೆಯನ್ನು ನಾವು ಕಳಸದಲ್ಲಿ ಹಾಕಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಕವಡೆ ಕೂಡ ಒಂದು ಪ್ರತಿಯೊಬ್ಬರಿಗೂ ಇದು ಗೊತ್ತೇ ಇದೆ ಸೊ ಹಾಗಾಗಿ ಕವಡೆನ ಮನೆಗೆ ತರೋದು ಅಥವಾ ಕಳಸದಲ್ಲಿ ಕವಡೆನ ಇಡೋದು ತುಂಬಾ ತುಂಬ ಒಳ್ಳೆಯದು ಆದರೆ ಕವಡೆಯಲ್ಲೂ ಮೂರು ಮೂರು ವಿಧ ಇದೆ ಅಂದರೆ ಮೂರು ಕಲರ್ ನಾನು ಅಬ್ಸರ್ವ್ ಮಾಡಿರೋದು ಸೊ ಹಾಗಾಗಿ ಆ ಒಂದು ಮೂರು ಕಲರಲ್ಲಿ ಯಾವ ಒಂದು ಕಲರಿನ ಕವಡೆನ ಮನೆಗೆ ತರಬೇಕು ಎಷ್ಟು ಕವಡೆನ ಮನೆಗೆ ತರಬೇಕು ಯಾವ ರೀತಿ ಅದನ್ನು ಕಳಸದಲ್ಲಿ ಇಡಬೇಕು ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಮೂರು ಕಲರ್ಗಳಲ್ಲಿ ಮೊದಲ ಒಂದು ಕಲರ್ ಅಂದರೆ ಈ ಒಂದು ಬ್ರೌನಿಶ್ ಅಂದರೆ ಕಾಫಿ ಕಲರ್ ಇರುವಂತಹ ಕೌಡೆ ಈ ಒಂದು ಕವಡೆನ ಹೆಚ್ಚು ಕಮ್ಮಿ ಶಾಸ್ತ್ರಗಳಲ್ಲಿ ಬಳಸ್ತಾರೆ ಅಂದರೆ ಶಾಸ್ತ್ರ ಹೇಳೋರು ಈ ಒಂದು ರೀತಿಯಾದ ಕವಡೆಗಳನ್ನ ಬಳಸ್ತಾರೆ ಇನ್ನು ನೆಕ್ಸ್ಟು ಇನ್ನು ಎರಡನೇ ವಿಧವಾದ ಕವಡೆ ಅಂದರೆ ಪ್ಯೂರ್ ವೈಟ್ ಅಂದರೆ ಬಿಳಿಯಾದ ಕವಡೆ ಕೂಡ ತುಂಬ ಒಳ್ಳೇದು ಇದನ್ನು ಕೂಡ ತಾಯಿಯ ಕಳಸದ ಹತ್ರ ಇಡೋದು ಒಳ್ಳೆಯದು ಸೊ ಹಾಗಾಗಿ ಈ ಕೌಡೆ ಕೂಡ ತುಂಬ ಶುಭದಾಯಕವಾದದ್ದು ಇನ್ನೂ ಮೂರನೇ ಕಲರ್ ಕವಡೆ ಕೂಡ ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ಬೋದು ಅಂದರೆ ವೈಟ್ ಕವಡೇನೇ ಬಟ್ ಆದರೆ ಒಂದು ಸ್ವಲ್ಪ ಎಲ್ಲೋ ಇಶಲ್ಲಿ ಇರುತ್ತೆ ಈ ರೀತಿಯಾಗಿ ಫೋಟೋದಲ್ಲಿದೆ ಅಲ್ಲ ಅದೇ ರೀತಿಯಾಗಿ ಎಲ್ಲೋ ಕಲರ್ ಮಿಕ್ಸ್ ಇರುವಂಥ ಕವಡೆ ಇರುತ್ತೆ ಈ ಒಂದು ಕವಡೆ ಕೂಡ ಅತ್ಯಂತ ಅಂದರೆ ಅತ್ಯಂತ ಶುಭದಾಯಕ ಸೊ ಹಾಗಾಗಿ ನೀವು ಕವಡೆನ ಇನ್ನೂ ಮನೆಗೆ ತಂದಿಲ್ಲ ಅನ್ನೋರು ನೆಕ್ಸ್ಟು ತರಬೇಕು ಅಂತ ನೀವು ಅಂದ್ಕೊಂಡಿದ್ದರೆ ಈ ರೀತಿಯಾದ ಕವಡೆನ ತೊಗೊಂಡು ಬನ್ನಿ ಎಷ್ಟೋ ಜನ ವೈಟ್ ಕಲರ್ನ ಕವಡೆನ ತಂದಿರ್ತಾರೆ ಅದು ಕೂಡ ಒಳ್ಳೇದೇ ಇವನ್ ನಾನು ಕೂಡ ವೈಟ್ ಕಲರ್ ಕವಡೆನ ಬಳಸ್ತಾ ಇದೆ ಇತ್ತೀಚೆಗೆ ಶ್ರೀಶೈಲಗೆ ಹೋಗಿದ್ದಾಗ ಈ ಒಂದು ಕಲರ್ ಅಂದರೆ ಎಲ್ಲೋ ಇಶ್ ಇರುವಂಥ ನಾನು ತೊಗೊಂಡು ಬಂದೆ ಇಷ್ಟು ಶೈನಿಂಗ್ ಇರುತ್ತೆ ಅಂದರೆ ಮುಟ್ಟಕ್ಕೆ ಒಂದು ರೀತಿ ಖುಷಿ ಅಷ್ಟು ಚೆಂದ ಒಂದು ಕವಡೆ ಇರುತ್ತೆ ಈ ಒಂದು ಕವಡೆನ ನೀವು ಮನೆಗೆ ತೊಗೊಂಡ್ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಈ ಕವಡೆನ ನಾವು ಮನೆಗೆ ತಂದ ಮೇಲಿಂದ ಕೂಡ ಒಂದು ಪಾಸಿಟಿವ್ ವೈಬ್ಸ್ ಇದೆ ಸೊ ಹಾಗಾಗಿ ಈ ಒಂದು ಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿಗೆ ಅತ್ಯಂತವಾದ ಪ್ರಿಯವಾದ ವಸ್ತುಗಳಲ್ಲಿ ಕವಡೆ ಕೂಡ ಒಂದಾಗಿರೋದ್ರಿಂದ ಯಾರೆಲ್ಲ ಇನ್ನೂ ಕವಡೆನ ಮನೆಗೆ ತಂದಿಲ್ಲ ಅಂತವರು ಈ ಒಂದು ಎಲ್ಲೋ ಇಶ್ಯ ಕವಡೆನ ಮನೆಗೆ ತಗೊಂಬನ್ನಿ ಖಂಡಿತ ತಾಯಿ ಮಹಾಲಕ್ಷ್ಮಿ ಕೃಪೆ ನಿಮಗೆ ಸಿಗುತ್ತೆ ಇನ್ನೂ ಈ ಒಂದು ಕವಡೆನ ಎಷ್ಟು ನಂಬರಲ್ಲಿ ತರಬೇಕು ಎಷ್ಟು ಸಂಖ್ಯೆಯ ಈ ಒಂದು ಕವಡೆನ ನೀವು ತರಬೇಕು ಅಂದರೆ ಆರು ಕವಡೆನ ತೊಗೊಬನ್ನಿ ಅಥವಾ ಎಂಟು ಕವಡೆನ ನೀವು ತೊಗೊಬ ತರಬೇಕಾಗತ್ತೆ ಆರು ಅಂದರೆ ಶುಕ್ರ ಆಗುತ್ತೆ ಎಂಟು ಅಂದರೆ ಅಷ್ಟಲಕ್ಷ್ಮಿ ಆಗುತ್ತೆ ಸೊ ಹಾಗಾಗಿ ಆರು ತಪ್ಪುರ ಎಂಟು ಕವಡೆನ ನೀವು ಮನೆಗೆ ತೊಗೊಬನ್ನಿ ಅದರಲ್ಲೂ ಶನಿವಾರದ ದಿನ ಅಥವಾ ಶುಕ್ರವಾರ ಸಂಜೆ ಮೇಲೆ ಹೋಗಿ ನೀವು ಈ ಒಂದು ಕವಡೆನ ಮನೆಗೆ ತರೋದು ತುಂಬಾ ತುಂಬ ಶುಭದಾಯಕ ಈ ಒಂದು ಕವಡೆನ ನೀವು ತಂದ ಮೇಲೆ ಅದನ್ನ ಹಬ್ಬದವರೆಗೂ ಹಾಗೆಯೇ ಇಟ್ಬಿಡಿ ಏನು ಬಳಸೋಕೆ ಹೋಗಬೇಡಿ ಒಮ್ಮೆ ನೀವು ಕಳಸಕ್ಕೆ ನೀರನ್ನ ತುಂಬಿಸ್ತಿರಲ್ವ ಹಬ್ಬದ ಹಬ್ಬದಿನ ಆ ಒಂದು ಕಳ್ಸಕ್ಕೆ ವಿಶೇಷವಾದ ಕಳ್ಸಕ್ಕೆ ತಾಯಿ ಮಹಾಲಕ್ಷ್ಮಿನ ಆಹ್ವಾನ ಮಾಡ್ಕೋತಿರಲ್ಲ ಸೊ ಆ ಒಂದು ದೈವಿಕ ಕಳಸದಲ್ಲಿ ನೀವು ಈ ಒಂದು ಆರು ಕವಡೆಗಳನ್ನ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಶ್ರೀ ಮಹಾಲಕ್ಷ್ಮಿಯ ನಾಮಸ್ಮರಣೆ ಮಾಡುತ್ತಾ ಈ ಒಂದು ಕವಡೆಗಳನ್ನ ಆ ಕಳಸದ ನೀರಲ್ಲಿ ಹಾಕಿ ಅಂದಿನಿಂದ ಪ್ರತಿದಿನ ನಿತ್ಯ ನಿತ್ಯ ಬಳಸುವಂಥ ಕಳಸದಲ್ಲಿ ನೀವು ಇವಾಗ ಕವಡೇನ ನೀರಲ್ಲಿ ಹಾಕಿ ನೀರಲ್ಲಿ ಅಂದರೆ ಕಳಿಸಿದ ನೀರಲ್ಲಿ ಆ್ಯಡ್ ಮಾಡ್ತಾ ಬನ್ನಿ ಅಂದರೆ ಕಳಿಸಿದ ನೀರಲ್ಲಿ ಹಾಕ್ತಾ ಬನ್ನಿ ಖಂಡಿತ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ಇರ್ತಾಳೆ ಅಂದರೆ ಯಾವುದೇ ಕಾರಣಕ್ಕೂ ದುಡ್ಡು ಬರುತ್ತೆ ಹೋಗುತ್ತೆ ಸಮಸ್ಯೆಗಳು ಹೆಚ್ಚು ಖರ್ಚು ಜಾಸ್ತಿ ಅನ್ನೋ ಒಂದು ಸಮಸ್ಯೆ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ಈ ಒಂದು ಕವಡೆನ ನೀವು ಶನಿವಾರ ತಪ್ಪಿದ್ರೆ ಶುಕ್ರವಾರದ ದಿನ ಸ ಅದರಲ್ಲೂ ಸಂಜೆ ಒಂದು ಮುಸ್ಸಂಜೆ ಗೋಧುಳಿ ಸಮಯದಲ್ಲಿ ಈ ಒಂದು ಕವಡೆಗಳನ್ನ ನೀವು ತಗೊಂಡು ಬಂದು ಮನೆಯಲ್ಲಿ ಇಟ್ಟು ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಸ ಪ್ರತಿಷ್ಠಾಪನೆ ಮಾಡೋ ಸಮಯದಲ್ಲಿ ಕಳಸದ ನೀರಿಗೆ ನೀವೊಂದು ಆರು ಕವಡೆಗಳನ್ನ ಹಾಕಿ ಖಂಡಿತ ತಾಯಿ ಮಹಾಲಕ್ಷ್ಮಿ ಕೃಪೆ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಇನ್ನೂ ಮುಖ್ಯವಾದ ಲಕ್ಷ್ಮಿಗೆ ಪ್ರಿಯವಾದ ಕೆಲವೊಂದು ವಸ್ತುಗಳಿದೆ ಅದನ್ನು ಕೂಡ ನೀವು ಈ ಒಂದು ಕವಡೆ ಜೊತೆ ಮನೆಗೆ ತರ್ಬೋದು ಯಾವೆಲ್ಲ ವಸ್ತುಗಳು ಅನ್ನೋದಾದರೆ ಕಮಲದ ಬೀಜ ಗೋಮತಿ ಚಕ್ರ ಮತ್ತು ಗುಲ್ಗಂಜಿ ಇದು ಕೂಡ ತಾಯಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳು ಸೊ ಹಾಗಾಗಿ ನೀವು ಏನಾದರೂ ಕವಡೆ ತರಬೇಕಾದ್ರೆ ಈ ಒಂದು ವಸ್ತುಗಳನ್ನು ಕೂಡ ಆರು ತಪೊರೆ ಎಂಟು ಸಂಖ್ಯೆಯಲ್ಲಿ ನೀವು ತಗೊಂಡು ಬನ್ನಿ ಆರು ಅಂದರೆ ಆರು ಎಲ್ಲನೂ ಆರಿರಲಿ ಎಂಟು ಅಂದರೆ ಎಂಟಿರಲಿ ಗುಲಗಂಜಿ ಸಾಧ್ಯ ಆದರೆ ನೀವು ನೂರ ಎಂಟು ಗುಲಗಂಜಿನ ತಂದು ಮನೆಯಲ್ಲಿಡೋದು ಅತ್ಯಂತ ಅಂದರೆ ಅತ್ಯಂತ ಶುಭದಾಯಕ ಕಳಸದ ನೀರಲ್ಲಿ ಆರು ಕವಡೆ ಹಾಕಿ ಮತ್ತು ಗೋಮತಿ ಚಕ್ರನ ಹಾಕಿ ಅಂದರೆ ಗೋಮತಿ ಚಕ್ರನ ಆರು ಗೋಮತಿ ಚಕ್ರ ಆರು ಕವಡೆಯನ್ನು ಕಳಿಸದ ನೀರಲ್ಲಿ ಹಾಕಿ ಕಮಲದ ಬೀಜನ ಕ ನೀರಲ್ಲಿ ಹಾಕಬಾರ್ದು ಕಮಲದ ಬೀಜನ ನೀರಲ್ಲಿ ಹಾಕಿದ್ರೆ ಮೊಳಕೆ ಹೊಡೆಯೋ ಚಾನ್ಸಸ್ ಇರೋದ್ರಿಂದ ಮತ್ತು ನೀರು ಕೊಳ್ತೋಗುತ್ತೆ ಸೊ ಆ ಒಂದು ಕಾರಣಕ್ಕೆ ಕಳಿಸದ ನೀರಲ್ಲಿ ನೀವು ಈ ಒಂದು ಎರಡು ವಿಶೇಷವಾದ ವಸ್ತುಗಳನ್ನ ನೀವು ಹಾಕಿ ಖಂಡಿತ ತಾಯಿ ಮಹಾಲಕ್ಷ್ಮಿ ಕೃಪೆ ನಿಮಗೆ ಸಿಗುತ್ತೆ ಮಿಕ್ಕಿದೆಲ್ಲ ನೀವು ನೀವೊಂದು ಕೆಂಪು ಬಟ್ಟೆಯಲ್ಲಿ ಗಂಟು ಥರ ಕಟ್ಬಿಟ್ಟು ಕಳಸದ ಪಕ್ಕನೋ ಅಥವಾ ನೀವು ದುಡ್ಡಿಡೋ ಜಾಗದಲ್ಲಿ ಇಡೋದ್ರಿಂದ ಮನೆಯಲ್ಲಿ ಒಂದು ಅಟ್ರಾಕ್ಷನ್ ಮನಿ ಅಟ್ರಾಕ್ಷನ್ ಹೆಚ್ಚಾಗುತ್ತೆ ದುಡ್ಡಿನ ಸಮಸ್ಯೆ ಎಂದು ಬರೋದಿಲ್ಲ ನೋಡಿದ್ರಲ್ವ ಸುಮಾರು ಜನ ಕವಡೆ ಯಾವ್ದು ಕವಡೆ ತರಬೇಕು ಎಷ್ಟು ಕವಡೆನ ತರಬೇಕು ಅಂತ ಕೇಳ್ತಾ ಇದ್ರಿ ಈ ಒಂದು ವಿಡಿಯೋದಲ್ಲಿ ನಾನು ಕವಡೆಗೆ ಸಂಬಂಧಿಸಿದ ಮಾಹಿತಿನ ನನಗೆ ಗೊತ್ತಿರೋ ಅಷ್ಟೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ದಯವಿಟ್ಟು ಇಲ್ಲ ಅನ್ನೋರು ಖಂಡಿತ ಈ ಒಂದು ವರಮಾಲಕ್ಷ್ಮಿ ಹಬ್ಬಕ್ಕೆ ಒಂದು ಕವಡೆನ ಮನೆಗೆ ತಗೊಬನ್ನಿ ಖಂಡಿತ ತಾಯಿ ಕೃಪೆ ನಿಮಗೆ ಸಿಗುತ್ತೆ ಆಲ್ರೆಡಿ ಬೇರೆ ರೀತಿಯಾದ ಕೌಡೆ ಮನೆಯಲ್ಲಿದ್ದರೂ ಕೂಡ ಈ ಒಂದು ಯೆಲ್ಲೋ ಇಶ್ ಮನೆಗೆ ತಂದು ಇಡ್ಬೋದು ಬೇರೆ ಕಲರ್ ಕವಡೆ ಇದ್ರೂ ದಯವಿಟ್ಟು ಅದನ್ನು ಬಿಸಾಡಬೇಡಿ ಮೂರು ಕವಡೆನೂ ಕೂಡ ಅತ್ಯಂತ ಶುಭದಾಯಕನೇ ಬಟ್ ಆದಷ್ಟು ಕಳಿಸಿದ ನೀರಲ್ಲಿ ನೀವು ಯೆಲ್ಲೋ ಇಶ್ ಇರುವಂಥ ಒಂದು ಕವಡೆನ ಹಾಕೋದು ಒಳ್ಳೆಯದು ಸೊ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ದಿನ ಬಳಸುವಂಥ ತಟ್ಟೆ ಅಂದರೆ ಎಷ್ಟು ತಟ್ಟೆನ ತುಂಬಿಸ್ಬೇಕು ಏನೆಲ್ಲ ತಟ್ಟೆಯಲ್ಲಿ ಇಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋಸ್ಗಾಗಿ ವೆಯ್ಟ್ ರೀ ಥ್ಯಾಂಕ್ ಯು